ಹಲೋ ಫ್ರೆಂಡ್ಸ್, ನನ್ನ ಪರಿಚಯ ಕೆಲವರು ಗೊತ್ತಿದೆ, ಕೆಲವರು ಗೊತ್ತಿಲ್ಲ. ಸೊ ನನ್ನ ಪರಿಚಯ ವಜ್ರಮುನಿ ಅಂತ. ಬನ್ನಿ ಇವಾಗ ಮೆರಿಗೋಲ್ಡ್ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ ಯಾರನ್ನಾರು ಹೊಸದಾಗಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಬನ್ನಿ ಇವಾಗ ನಾವು ಮೆರಿಗೋಲ್ಡ್ ಹೈಬ್ರಿಡ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಮೆರಿಗೋಲ್ಡಲ್ಲಿ ಒಂದು ಮೂರು ಥರ ಕಲರ್ಸ್ ಇದೆ: ಇಂಕಾ ಗೋಲ್ಡು, ಇಂಕಾ ಯೆಲ್ಲೋ, ಇಂಕಾ ಆರೆಂಜ್, ಹಾಗೆ ಗರ್ಲೆಂಡ್ ಆರೆಂಜ್ ಅಂತ. ಸೊ ಇವೆಲ್ಲ ಬಂದುಬಿಟ್ಟು ನಿಮಗೆ ಹೈಬ್ರಿಡ್. ಸೊ ನಿಮಗೆಲ್ಲ ಬೆಳೆಯೋದೆ ಡಾರ್ಕ್ ವೆರೈಟಿ, ಇದೇ ಥರನೇ ಇಷ್ಟೇ ಇರುತ್ತೆ ನೋಡಿ, ಇಷ್ಟೇ ಬೆಳೆಯುತ್ತೆ, ಇದೆಲ್ಲ ಡಾರ್ಕ್ ವೆರೈಟಿ. ಬಟ್ ರೈತರೆಲ್ಲ ಬೆಳೆಯೋದು ಗರ್ಲೆಂಡ್ ಆರೆಂಜ್ ಅಂತಾರೆ, ಅವೆಲ್ಲ ತುಂಬ ಹೈಟ್ ಇರುತ್ತೆ. ಸೊ ಇದು ಬಂದುಬಿಟ್ಟು ನಿಮ್ಗೆ ಇಷ್ಟೇ ಹೈಟು. ಬಟ್ ನಿಮ್ಗೆ ಏನಪ್ಪ ಅಂದರೆ ಇದರಲ್ಲಿ ನೋಡಿ, ಒಂದೊಂದರಲ್ಲಿ ಇಷ್ಟಿಷ್ಟು ಬುಷಿಯಾಗಿ ಬರುತ್ತೆ ಹೂವು, ಬಟ್ ಇನ್ನೂ ದಪ್ಪ ಆಗುತ್ತೆ. ಇವೆಲ್ಲ ನೋಡಿ, ಸೊ ಇನ್ನೂ ದಪ್ಪ ಆಗುತ್ತೆ ಫ್ರೆಂಡ್ಸ್. ಅದೇ ರೀತಿ ಇದೆಲ್ಲ ನಿಮಗೆ ಏನೋ ಫಂಕ್ಷನ್ನು ಅಥವಾ ಏನೋ ಹಬ್ಬ ಗಿಬ್ಬ ಇದ್ದರೆ ಆ ಥರದಕ್ಕೆ ಯೂಸ್ ಆಗುತ್ತೆ. ಬಟ್ ಇದೆಲ್ಲ ಸೀಸನಲ್ಲು, ನಿಮಗೆ ಒಂದು 3 or 4 months ಇರುತ್ತೆ. ಇದೆಲ್ಲ ನಿಮಗೇನೋ ಫಂಕ್ಷನ್ಗೆ, ಹಬ್ಬ ಹುಣ್ಣಿಮೆ ಇನ್ನೊಂದು ಮತ್ತೊಂದು ಇದ್ದರೆ ಅದಕ್ಕೆ ಇಡ್ಕೋಬೋದು ಅಷ್ಟೇ. ಬಟ್ ಇದು ಪರ್ಮನೆಂಟಾಗಿ ಏನಿರಲ್ಲ, ಪರ್ಮನೆಂಟಾಗಿ ಇರುತ್ತೆ. ಬಟ್ ಅದೆಲ್ಲ ಇರೋವಂಥ ಗಿಡಗಳೇ ಬೇರೆ. ಬಟ್ ಅದು ಇದೆಲ್ಲ ಬಂದು ನಿಮಗೆ ಹೈಬ್ರಿಡ್ ಅಂತಾರೆ. ಸೊ ಇವೆಲ್ಲ ಡಾರ್ಕ್ ವೆರೈಟೀಸ್, ಇಷ್ಟೇ ಉದ್ದ ಬೆಳೆಯೋದು, ಏನೋ ಹಬ್ಬಕ್ಕೆಲ್ಲ ನಿಮ್ಗೆ ಯೂಸ್ ಆಗುತ್ತೆ. ಇನ್ನೊಂದು ಪರ್ಮನೆಂಟ್ ಅನ್ನೋದು ಅವೆಲ್ಲ ನಾಟಿ ಅಂತಾರೆ. ಬಟ್ ಅವೆಲ್ಲ ಜಾಸ್ತಿ ರೈತರು ಯೂಸ್ ಮಾಡೋದು, ಇವೆಲ್ಲ ಏನೋ ನಮಗೆ ಫಂಕ್ಷನ್ಗೆ ಆ ಥರಕ್ಕೆಲ್ಲ ಯೂಸ್ ಮಾಡ್ತಾರೆ. ಬಟ್ ಇದೆಲ್ಲ ನಿಮಗೆ ಒಂದು 4 to 6 months ಇರುತ್ತೆ. ಬಟ್ ಈ ಥರ ಹೂವು ಎಲ್ಲ ನೋಡಿ, ಈ ಥರ ಅರಳೋದ ಮೇಲೆ ನೀವು ಇದನ್ನು ಇಲ್ಲಿ ಟ್ರಿಮ್ ಮಾಡಿದ್ರೆ ನೋಡಿ, ಪಕ್ಕದಲ್ಲಿ ಈ ಥರ ಚಿಕ್ಕ ಚಿಕ್ಕ ಬರ್ಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ ನೋಡಿ. ಇದೆಲ್ಲ ಬರ್ಡ್ಸು ನೋಡಿ, ಇಲ್ಲೊಂದು. ಸೊ ಇದೇ ಥರ ಮೊಗ್ಗು, ಇವೆಲ್ಲ ಮೊಗ್ಗು. ಸೊ ಇದೆಲ್ಲ ನೀವು ಒಂದೊಂದು ಕಟ್ ಮಾಡ್ತಿದ್ರೆ ಪಕ್ಕದ ಸ್ಟೆಮ್ಮಲ್ಲಿ ಇನ್ನೊಂದು ಬೆಳೀತಾ ಇರುತ್ತೆ ನೋಡಿ ಈ ಥರ. ಬಟ್ ಇದ್ರ ಬಗ್ಗೆ ಕೆಲವ್ರಿಗೆ ಎಲ್ಲ ಕೇಳ್ತಾಯಿದ್ರು. ಸೊ ನೋಡಿ, ಚಿಕ್ಕದು ಮೊಗ್ಗು, ಇದು ದಪ್ಪ ಹೂವು ಅಂದ್ಕೊಳ್ಳಿ. ಇದನ್ನು ನೀವು ಕಟ್ ಮಾಡಿದ್ರೆ ಪಕ್ಕದಲ್ಲೇ ಇನ್ನೊಂದು ಮೊಗ್ಗು ಬರ್ತಾ ಇರುತ್ತೆ. ಸೊ ಈ ಥರ ಎಲ್ಲ ಬರ್ತಾ ಇರುತ್ತೆ. ಇದೆಲ್ಲ ನಿಮಗೆ ಜಾಸ್ತಿ ಇರೋದಿಲ್ಲ, ಒಂದು 4 ಇರುತ್ತೆ. ಸೊ ಇದಕ್ಕೇನಿಲ್ಲ, ಸೇಮ್ ಅಂದರೆ ಇದೆಲ್ಲ ಔಟ್ ಸೈಡ್ ಪ್ಲ್ಯಾಂಟು, ಹೊರಗಡೆ ಮನೆ ಹೊರಗಡೆ ಇಟ್ಕೊಳ್ಳೋವಂಥದ್ದು. ವೀಕ್ಲಿ ಅಥವಾ ವೀಕ್ಲಿ ಟ್ವೈಸ್ ಆರು ಅಥವಾ 3 times ಆ ಥರ ನೀರು ಹಾಕಿದ್ರೆ ಸಾಕು. ಈ ಥರ ಹೂವು ಎಲ್ಲ ತುಂಬ ಅರಳಿದ್ದಾಗ ಇಲ್ಲಿಗೆ ನೀವು ಟ್ರಿಮ್ಮು ಅಥವಾ ಕಟ್ ಮಾಡ್ಕೋಬೇಕಾಗುತ್ತೆ. ಕಟ್ ಮಾಡಿದ್ರೆ ನೋಡಿ, ಈ ಥರ ನಿಮಗೆ ಚಿಕ್ಕ ಚಿಕ್ಕದಲ್ಲಿ ಮೊಗ್ಗು ಕಾಣಿಸ್ತಾ ಇದೆಯಾ, ಈ ಥರ ಮೊಗ್ಗು ಸ್ಟಾರ್ಟ್ ಆಗುತ್ತೆ ಪಕ್ಕದಲ್ಲಿ ನೋಡಿ, ಮೊಗ್ಗು ಸ್ಟಾರ್ಟ್ ಆಗುತ್ತೆ. ಮತ್ತು ಈಸಿ ಮೇಂಟೆನೆನ್ಸ್, ಏನು ಅಂತ ಕಷ್ಟ ಏನಿಲ್ಲ. ಬಟ್ ನೀವೆಲ್ಲ ಸೀಡ್ಸ್ ತಗೊಂಡೋಗಿ ಈ ಗಿಡಗಳನ್ನ ಮಾಡ್ಕೋಬೋದು. ಸೀಡ್ಸಿಂದ ನೀವು ಒಳ್ಳೆ ಜರ್ಮಿನೇಷನು ಕೂಡ ಇದೆ. ಸೀಡ್ಸು ಬೇರೆ ಕಡೆ ಎಲ್ಲ ಸಿಗುತ್ತೆ. ಸೀಡ್ಸ್ ಬೇಕಾದರೆ ನನಗೆ ಹೇಳಿ, ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ. ಇಲ್ಲ ಸೀಡ್ಸ್ ಬೇಕಾದ್ರೆ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ. ಸೀಡ್ಸ್ ಎಲ್ಲ ಹಾಕಿದ್ರೆ ನಿಮಗೆ ಒಂದು 60-65 days ಒಳಗೆ ಈ ಥರ ಗಿಡ ಬರುತ್ತೆ ನೋಡಿ. ಇದೆಲ್ಲ 60-65 days ಆಗಿದೆ, ಇಷ್ಟು ದೊಡ್ಡದಾಗಿ ಬಂದಿದೆ. ಸೊ ಇನ್ನೊಂದು 2 or 3 months ಇರುತ್ತೆ ಅಷ್ಟೇ. ಬಟ್ ಏನೋ ಫಂಕ್ಷನ್ ಗಿಂಕ್ಷನ್ಗೆಲ್ಲ ಯೂಸ್ ಆಗುತ್ತೆ ನೋಡಿ. ಒಂದೊಂದು ಎಷ್ಟು ದಪ್ಪ ದಪ್ಪ ಹೂವಿದೆ ಅಂದರೆ, ಇದರಲ್ಲಿ ಮೂರು ಥರ ಕಲರ್ ಇದೆ: ಇಂಕಾ ಯೆಲ್ಲೋ, ಇಂಕಾ ಆರೆಂಜು, ಇಂಕಾ ಗೋಲ್ಡು ನೋಡಿ, ಯೆಲ್ಲೋ ಕಲರ್ ಹೂವು. ಬಟ್ ಇದು ಇನ್ನೂ ಅರಳುತ್ತೆ ನೋಡಿ, ಇನ್ನೂ ಅರಳಿಲ್ಲ ಅಷ್ಟೇ, ಇನ್ನೂ ಅರಳುತ್ತೆ ದಪ್ಪದಾಗಿ, ಇನ್ನೂ ದಪ್ಪ ಆಗುತ್ತೆ. ಇವು ಮೆರಿಗೋಲ್ಡ್ ಹೈಬ್ರಿಡ್ ಅನ್ನೋದೆಲ್ಲ ತುಂಬ ದಪ್ಪ ದಪ್ಪ ಬರುತ್ತೆ. ಸೊ ಫ್ರೆಂಡ್ಸ್, ಬೇರೆ ಯಾವುದಾದ್ರೂ ನಿಮಗೆ ಬೇಕಾದರೆ ಕಮೆಂಟ್ಸ್ ಮೂಲಕ ತಿಳಿಸಿ, ನಾನು ನಿಮಗೋಸ್ಕರ ಬೇಗ ಆ ವಿಡಿಯೋನ ಮಾಡಿ ಹಾಕ್ತೇನೆ. ಥ್ಯಾಂಕ್ ಯು, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.